ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿ ಸಿ ಎ ಕೋರ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನೀಗ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಬಿ ಸಿ ಎ ಕೋರ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹಾಗಾಗಿ ನಿಮಗೆ ಈ ವಿಡಿಯೋ ಉಪಯುಕ್ತ ಆಗ್ಬೋದು ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಿ ಸಿ ಎ ಬಗ್ಗೆ ಹೇಳಬೇಕು ಅಂದರೆ ಬಿ ಸಿ ಎ ಒಂದು ಕಂಪ್ಯೂಟರ್ ರಿಲೇಟೆಡ್ ಸಬ್ಜೆಕ್ಟ್ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂತೂ ಮೇಜರ್ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಿರುತ್ತೆ ಕಂಪ್ಯೂಟ್ರ್ ಪ್ರೋಗ್ರಾಮ್ಸ್ ಏನಿದೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಜಾವಾ ಸಿ ಸಿ ಪ್ಲಸ್ಸು ಏನು ಕಂಪ್ಯೂಟರ್ ರಿಲೇಟೆಡ್ ಇದೆಯಲ್ಲ ನೀವು ಅದರಲ್ಲಿ ಕಂಪ್ಯೂಟ್ರ್ ಅಪ್ಲಿಕೇಶನ್ಗಳ ಬಗ್ಗೆ ತಿಳಿಬೋದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಗಳ ಬಗ್ಗೆ ತಿಳಿಬೋದು ಹಾಗಾಗಿ ನೀವು ವೆಬ್ ಡಿಸೈನ್ ಇದೆ ವೆಬ್ ಡಿಸೈನ್ ಇದೆಯಲ್ಲ ವೆಬ್ ಡಿಸೈನಿಂಗ್ ಕೂಡ ಮಾಡ್ಬೋದು ಹಾಗಾಗಿ ಇದರಲ್ಲಿ ಸಾಕಷ್ಟು ಜಾಬ್ ಅಪಾರ್ಚುನಿಟಿಗಳ ಕೂಡ ಇದೆ ನೀವು ಐ ಟಿ ಕಂಪ್ನೀಲಿ ಕೂಡ ಕೆಲಸ ಮಾಡ್ಬೋದು ಇದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಸ್ಕಿಲ್ಲನ್ನು ನೀವು ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಬಿ ಸಿ ಎ ಅದ್ಭುತವಾಗಿರುತ್ತೆ ಬಟ್ ನಾನೊಂದು ನಿಮಗೆ ಸಜೆಷನ್ ಕೊಡಬೇಕು ಅಂದರೆ ನೀವು ಬಿ ಸಿ ಎ ಮಾಡೇ ಮಾಡ್ತೀರ ಅಂದರೆ ನಿಮಗೆ ಕಂಪ್ಯೂಟ್ರ್ ಬಗ್ಗೆ ಟೆಕ್ನಿಕಲಿ ಟೆಕ್ನಿಕಲಿ ಅಂದರೆ ಗ್ಯಾಜೆಟ್ಸು ಕಂಪ್ಯೂಟ್ರು ನೆಟ್ವರ್ಕಿಂಗು ಇದ್ರ ಬಗ್ಗೆ ಏನಾದರೂ ಕಂಪ್ಯೂಟ್ರ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇದ್ದು ಅದರ ಬಗ್ಗೆ ಆಸಕ್ತಿ ಇದ್ದರೆ ನಾನು ಕಂಪ್ಯೂಟರ್ ರಿಲೇಟೆಡ್ ಏನಾರು ಒಂದು ಮಾಡ್ತೀನಪ್ಪ ಒಂದು ಪ್ರೈವೇಟ್ ಕಂಪ್ನಿಯೋ ಐ ಟಿ ಕಂಪ್ನಿನೋ ಎಲ್ಲಾದರೂ ಒಂದು ಕಂಪ್ಯೂಟ್ರ್ ಕೆಲಸ ಮಾಡಲಿಕ್ಕೆ ಯಾವುದೇ ಡೆವಲಪರ್ ಆಗಿ ಯಾವುದಾರು ಒಂದು ಕೆಲಸ ಮಾಡ್ತೀನಿ ಅನ್ನೋ ಒಂದು ಆಸಕ್ತಿ ಇದ್ದರೆ ಮಾತ್ರ ಈ ಬಿ ಸಿ ಎ ಸಬ್ಜೆಕ್ಟನ್ನು ತಗೊಳ್ಳಿ ಯಾರದೇ ಫೋರ್ಸಿಗಾಗಲಿ ನಾವು ಹೇಳ್ತೀವಿ ಅಂತಾಗಲಿ ನಿಮಗೆ ಫ್ರೆಂಡ್ಸ್ ಹೇಳ್ತಾರೆ ಅಂತ ಬಿ ಸಿ ಎ ಕೋರ್ಸನ್ನು ತಗೊಳಕ್ಕೆ ಹೋಗಬೇಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ತೊಗೊಳ್ಳಿ ಕೋರ್ಸ್ ಒಳ್ಳೇದೇ ನೀವು ಮಾಡ್ಬೋದು ನಿಮಗೂ ಕೂಡ ಎಲ್ಲ ರೀತಿ ಬೆನಿಫಿಟ್ ಇದೆ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ವೆಬ್ ಡಿಸೈನಿಂಗ್ ಅಂತ ಇದೆಯಲ್ಲ ವೆಬ್ ಡಿಸೈನಿಂಗ್ ನೀವು ಮಾಡೋಕ್ಕೋದ್ರೆ ವೆಬ್ ಡಿಸೈನಿಂಗಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ ನಿಮೀಗ ಪ್ರತಿಯೊಂದು ಈಗ ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ಯಾವುದೋ ಒಂದು ಕಂಪನಿ ನಿಮಗೆ ಆಫರ್ ಮಾಡಿದೆ ಅಂದರೆ ವೆ ಈಗ ಯಾವುದೋ ಒಂದು ವೆಬ್ಸೈಟ್ ಡಿಸೈನ್ ಮಾಡಬೇಕು ಅಂದರೆ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಈ ಇನ್ಫಾರ್ಮೇಷನ್ ಈ ಇನ್ಫಾರ್ಮೇಷನ್ ಅಂತ ಯಾವ ರೀತಿ ವೆಬ್ಸೈಟ್ ಡಿಸೈನ್ ಆಗಿರುತ್ತಲ್ಲ ಅದನ್ನು ನೀವು ಮಾಡುವಂಥ ನಾಲೆಡ್ಜು ನಿಮಗೆ ಬರುತ್ತೆ ನೀವು ಇದಕ್ಕೆ ಜಾಯ್ನ್ ಆಗಬೇಕು ಅಂದರೆ ನಿಮಗೆ ಬೇಕಾಗಿರೋ ಎಲಿಜಿಬಿಲಿಟಿ ಏನಪ್ಪ ಅಂದರೆ ಪಿ ಯು ಸಿಯಲ್ಲಿ ನೀವು ಸೈನ್ಸು ಕಾಮರ್ಸು ಆರ್ಟ್ಸ್ ಯಾವ್ದು ತೊಗೊಂಡ್ರೂ ನೀವು ಜಾಯ್ನ್ ಆಗ್ಬೋದು ಆದರೆ ಕಾಲೇಜ್ಗಳ ಕಡೆ ಕಾಲೇಜ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ನೀವು ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ ಅಪ್ಲೈ ಮಾಡ್ಬೋದು ಹಾಗಾಗಿ ನೀವು ಈಗ ಸೈನ್ಸ್ ಈಗ ಆರ್ಟ್ಸ್ ತೊಗೊಂಡಿದ್ದೀನಪ್ಪ ನನಗೆ ಬಿ ಸಿ ಎ ಹೆಂಗೆ ಜಾಯ್ನ್ ಆಗೋದು ಅಂತ ಕನ್ಫ್ಯೂಷನ್ ಆಗಬೇಡಿ ಕಂಪ್ಯೂಟರ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದನ್ನು ಮಾಡಬೇಕು ಅಂದರೆ ಈಗ ಕೆಲಸನ ಫೋರ್ಸ್ಫುಲ್ಲಾಗಿ ಮಾಡೋದಕ್ಕೂ ನೀವೇ ಅದನ್ನು ಮಾಡೋದಕ್ಕೂ ನೀವೇ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಮಾಡೋದಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ನೀವು ಎಂಜಾಯ್ ಮಾಡ್ಕೊತ ನಿಮ್ಮ ಕೆಲಸನ ಮಾಡ್ಬೋದು ಹಾಗಾಗಿ ಪಿ ಯುದಲ್ಲಿ ದಲ್ಲಿ ಫಾರ್ಟಿ ಫೈ ಟು ಪಿ ಯು ಸೆಕೆಂಡ್ ಪಿ ಯು ನೀವು ಪಾಸಾಗಿ ಫಾರ್ಟಿ ಫೈ ಟು ಫಿಫ್ಟಿ ಫೈ ಪರ್ಸೆಂಟ್ ಫಾರ್ಟಿ ಫೈ ಅಬೋ ಇದ್ದರೆ ನೀವು ಜಾಯಿನ್ ಆಗ್ಬೋದು ಕೆಲವೊಂದೊಂದು ಕಾಲೇಜ್ಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರಂತೆ ಕೆಲವೊಂದೊಂದು ಫಿಫ್ಟಿ ಫೈ ಇರಬೇಕು ಅಂತಾರೆ ಬಟ್ ಎಲಿಜಿಬಿಲಿಟಿಗೆ ಇಷ್ಟು ಮಾಡ್ಬೋದು ಇದೊಂದು ಫೋರ್ ಇಯರ್ಸ್ ಕೋರ್ಸ್ ಮೊದಲು ಹೇಗೆ ಇದು ಆ್ಯಸ್ ಯೂಶ್ ಆ್ಯಸ್ ಯೂಶುವಲ್ ಡಿಗ್ರಿ ಥರನೇ ಬರುತ್ತೆ ಡಿಗ್ರಿ ಈಗ ಹೆಂಗೆ ನಿಮಗೆ ಬಿ ಎಸ್ ಸಿ ಬಿ ಕಾಮು ಬಿ ಎ ಅಂತಿದೆಯಲ್ಲ ಅದೇ ರೀತಿ ಇದು ಒಂದು ಅಂಡರ್ ಗ್ರಾಜುಯೇಟ್ ಕೋರ್ಸೇ ಆಗಿರುತ್ತೆ ಇದರಲ್ಲಿ ನಿಮಗೆ ಈಗ ತ್ರೀ ಇಯರ್ಸ್ ಇತ್ತು ಈಗ ರೀಸೆಂಟಾಗಿ ಎನ್ ಇ ಪಿ ಚೇಂಜ್ ಮಾಡಿದೆಯಲ್ಲ ಫೋರ್ ಇಯರ್ ಫೋರ್ ಇಯರ್ ಕೋರ್ಸ್ ಅಂತ ಮಾಡಿದೆ ನೀವು ಫೋರ್ ಇಯರ್ಸಲ್ಲಿ ಏಯ್ಟ್ ಸೆಮಿಸ್ಟ್ರ್ ಏನೋ ಬರುತ್ತೆ ಆ ಏಯ್ಟ್ ಸೆಮಿಸ್ಟ್ರನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇದು ನೀವು ಸುಮ್ಮನೆ ಬಿ ಎ ಬಿ ಕಾಮ್ಗಳಲ್ಲಿ ಜಾಸ್ತಿ ಸ್ಕೋಪ್ ಕಡಿಮೆ ನೀವು ಬಿ ಕಾಮ್ ಮಾಡಿದರೆ ಸಿ ಎ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ ಬಿಟ್ಟರೆ ಈಗ ಕೆಲವೊಂದೊಂದು ಅಕೌಂಟೆಂಟು ಅಂತ ಅ ಬಿ ಕಾಮು ಬಿ ಎಗಿಂತ ಬಿ ಸಿ ಎ ಮಾಡಿದ್ರೆ ಅದರಲ್ಲಿ ನಿಮ್ಮ ಕಂಪ್ಯೂಟ್ರ್ ಇಂಟ್ರೆಸ್ಟ್ ಇದ್ದರೆ ಕಂಪ್ಯೂಟ್ರಲ್ಲಿ ಸ್ವಲ್ಪ ನಾಲೆಡ್ಜ್ ಇದ್ದು ನಾನು ಮಾಡ್ತೀನಿ ಅಂತ ಇಂಟ್ರೆಸ್ಟ್ ಇದ್ದರೆ ನಿಮ್ಗೆ ಒಳ್ಳೆ ಸ್ಕೋಪ್ ಇದೆ ಇದನ್ನು ಮಾಡ್ಬೋದು ಓಕೆನಾ ನನ್ನ ನನ್ನ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವ್ದಾರು ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ವೀಡಿಯೋನ ನಾನು ಮಾಡ್ತೀನಿ